students nenne valuation of rent free accommodation purposes alli rent free accommodation alli yav riti navu income tax rules na engide anta tilkondvi adu rule 3 a nalli rent free accommodation yav riti adanna navu value madodu ond mane free a kottaga so baadigege athwa swantakke anta heli athwa residential purpose ge anta heli ಯಾವ ರೀತಿ ಒಂದು ಮನೆ ಬೆನಿಫಿಟ್ ನ ಎಂಪ್ಲಾಯಿ ಪಡಿತಾನೆ ಅದನ್ನ ಹೆಂಗ್ ಟ್ಯಾಕ್ಸ್ ಮಾಡಬೇಕು ಅಂತ ತಿಳ್ಕೊಂಡ್ವಿ ಕರೆಕ್ಟಾ ಇವತ್ತು ಸಪೋಸ್ ಎಂಪ್ಲಾಯರ್ ಏನಾದ್ರು ಮೋಟಾರ್ ಕಾರ್ ಫೆಸಿಲಿಟಿ ಏನಾದ್ರು ಕೊಡ್ತಾ ಇದ್ರೆ ಏನ್ ಫೆಸಿಲಿಟಿ ಇದು ಮೋಟಾರ್ ಕಾರ್ ಫೆಸಿಲಿಟಿ ಕೊಡ್ತಾ ಇದ್ರೆ ಓಕೆನಾ ಅಂದ್ರೆ ಕಂಪನಿ ಮೋಟಾರ್ ಕಾರ್ ಏನಾದ್ರು ಕೊಡ್ತಾ ಇದ್ರೆ ಆವಾಗ ಯಾವ ರೀತಿ ಮಾಡೋದು ಆವಾಗ ಯಾವ ರೀತಿ ವ್ಯಾಲ್ಯೂನಾ ಮಾಡೋದು ಅಂತ ತಿಳ್ಕೋ ಓಕೆನಾ ಈಗ ಫಸ್ಟ್ ಇಲ್ಲಿ ಎರಡು ಪಾಯಿಂಟ್ ಬರುತ್ತೆ ಫಸ್ಟ್ ಏನಪ್ಪಾ ಅಂತಂದ್ರೆ ಇಫ್ ಕಾರ್ ಈಸ್ ಓನ್ಡ್ ಬೈ ಎಂಪ್ಲಾಯ್ ಕಾರ್ ಯಾರ್ದು ಎಂಪ್ಲಾಯ್ ಬಟ್ ಎಕ್ಸ್ಪೆನ್ಸಸ್ met by employer car employee I mean employer company expenses kuda company idu ondu inondu expenses are met by employee car company do expenses employee okay na alavi gidinge ಈಗ ಸಪೋಸ್ ಇಫ್ ಎನಿ ಕಾರ್ ವಿಚ್ ಈಸ್ ಓನ್ಡ್ ಬೈ ಎಂಪ್ಲಾಯರ್ ಅಂಡ್ ಆಲ್ ಎಕ್ಸ್ಪೆನ್ಸಸ್ ಆರ್ ಮೆಟ್ ಬೈ ಎಂಪ್ಲಾಯರ್ ಓನ್ಲಿ ದೆನ್ ಇಫ್ ಸಚ್ ಕಾರ್ ಈಸ್ ಯೂಸ್ಡ್ ಫಾರ್ ಓನ್ಲಿ ಅಫಿಷಿಯಲ್ ಪರ್ಪಸ್ ಏನಿದು ಓನ್ಲಿ ಅಫಿಷಿಯಲ್ ಪರ್ಪಸ್ ದೆನ್ ದಿ ಪರ್ಪಸಿಟ್ ದ ವ್ಯಾಲ್ಯೂ ಆಫ್ ಮೋಟರ್ ಕಾರ್ ಈಸ್ ನಿಲ್ ದಿ ವ್ಯಾಲ್ಯೂ ಆಫ್ ಮೋಟರ್ ಕಾರ್ ಇಸ್ ನಿಲ್ ಏನು ಟ್ಯಾಕ್ಸ್ ಮಾಡಲ್ಲ ಯಾಕೆಂದ್ರೆ ಏನೋ ಬೆನಿಫಿಟ್ ಬರ್ತಾ ಇಲ್ಲ ಎಂಪ್ಲಾಯರ್ ಐ ಮೀನ್ ಎಂಪ್ಲಾಯಿ ಕರೆಕ್ಟ್ ಇಲ್ಲಿ ಕಾರ್ ಕಂಪನಿದು ಎಕ್ಸ್ಪೆನ್ಸಸ್ ಕಂಪನಿ ಇದೆ ಅಂತ ಕಾರ್ನ ಎಂಪ್ಲಾಯಿ ಏನಾದ್ರು ಅಫಿಷಿಯಲ್ ಪರ್ಪಸ್ ಗೆ ಮಾತ್ರ ಯೂಸ್ ಮಾಡಿದ್ರೆ ಎಂಪ್ಲಾಯಿಗೆ ಯಾವುದೇ ರೀತಿಯ ಬೆನಿಫಿಟ್ ಬರ್ತಾ ಇಲ್ಲ ಅದಕ್ಕೆ ಪರ್ಪಸಿಟ್ಸ್ ಟ್ಯಾಕ್ಸಬಲ್ ಆಗೋದಿಲ್ಲ ಸಪೋಸ್ ಏನಾದ್ರು ಓಕೆನಾ ಎಂಪ್ಲಾಯಿ ಅವನು ಅಫಿಷಿಯಲ್ ಗೂ ಯೂಸ್ ಮಾಡಿ ಪರ್ಸನಲ್ ಗೂ ಯೂಸ್ ಮಾಡ್ತಾ ಇದ್ರೆ ಏನಿದು ಅಫಿಷಿಯಲ್ ಗೂ ಯೂಸ್ ಮಾಡ್ತಾ ಇದ್ದಾನೆ ಪರ್ಸನಲ್ ಗೂ ಯೂಸ್ ಮಾಡ್ತಾ ಇದ್ದಾನೆ ಈಗ ಅಫಿಷಿಯಲ್ ಗೂ ಯೂಸ್ ಮಾಡಿ ಪರ್ಸನಲ್ ಗೂ ಯೂಸ್ ಮಾಡಿದ್ರೆ ಅಫಿಷಿಯಲ್ ಗೆಸ್ಟ್ ಪರ್ಸನಲ್ ಗೆಸ್ಟ್ ಅಂತ ಹೇಳಿ ಎಂಪ್ಲಾಯಿ ಕೇಳಿದ್ರೆ ನಿಜ ಹೇಳ್ತಾನ ಖಂಡಿತ ನಿಜ ಹೇಳಲ್ಲ ಅವನು ಹೇಳ್ತಾನೆ ಅಯ್ಯೋ ಸುಮ್ಮನೆ ಸರ್ ಹಿಂಗೆ 2 ಕಿಲೋಮೀಟರ್ ನನ್ನ ಮಗನಿಗೋ ಮಗಳಿಗೋ ಡ್ರಾಪ್ ಮಾಡಕ್ ಹೋಗಿದ್ದೆ ಅಂತ ಹೇಳ್ತಾನೆ ಹೌದಾ ಸೊ ಟೋಟಲ್ ಆಗಿ ಇಫ್ ದ ಎಂಪ್ಲಾಯಿ ಯೂಸಿಂಗ್ ದ ಕಾರ್ ಓಕೆ ಫಾರ್ ಅಫಿಷಿಯಲ್ ಆಸ್ ವೆಲ್ ಆಸ್ ಪರ್ಸನಲ್ ಯೂಸ್ ಮಾಡಿದಾಗ ನಾವು ಯಾವ ಬೇಸಿಸ್ ಮೇಲೆ ಟ್ಯಾಕ್ಸ್ ಹಾಕ್ತೀವಿ ಅಂತಂದ್ರೆ ಡಿಪೆಂಡ್ಸ್ ಅಪ್ ಆನ್ ದ ಸೈಜ್ ಆಫ್ ದ ಕಾರ್ ಅಂತ ಹೇಳ್ತೀವಿ ಡಿಪೆಂಡ್ಸ್ ಆನ್ ದ ಸೈಜ್ ಆಫ್ ದ ಕಾರ್ ಆರ್ ಕೆಪಾಸಿಟಿ ಆಫ್ ದ ಕಾರ್ ಅಂತ ಹೇಳ್ತೀವಿ ಸಿ ಇಲ್ಲಿ ಕೆಪಾಸಿಟಿ ಅಂತ ಹೇಳಿದ್ರೆ ಎ ಇಫ್ ದ ಕಾರ್ ಈಸ್ ಲೆಸ್ ದನ್ 1.6 cc ಕಾರ್ ಆದ್ರೆ 1.6 cc ಕಾರ್ ಆದ್ರೆ 1800 ಪರ್ ಮಂತ್ ಅನ್ನ ನಾವು ಟ್ಯಾಕ್ಸ್ ಮಾಡ್ತೀವಿ ಅರ್ಥ ಆಗ್ತಿದ್ಯಾ ಇದನ್ನ ಸ್ಮಾಲ್ ಕಾರ್ ಅಂತಾನು ಕರಿತೀವಿ 1.66 cc ಕಾರ್ ಅಂತ ಹೇಳಿದ್ರೆ ಇಟ್ ಈಸ್ ಎ ಸ್ಮಾಲ್ ಕಾರ್ ಅಂತ ಅರ್ಥ ಓಕೆನಾ ಸಪೋಸ್ ಅವನಿಗೆ ಸ್ಮಾಲ್ ಕಾರ್ ಅನ್ನ ಕೊಟ್ಟಿದ್ದಾನೆ ಜೊತೆನಲ್ಲಿ ಡ್ರೈವರ್ ಏನಾದ್ರೂ ಕೊಟ್ಟಿದ್ರೆ ಓಕೆನಾ 900 ರುಪೀಸ್ ಪರ್ ಮಂತ್ ಅನ್ನ ನಾವು ಟ್ಯಾಕ್ಸಬಲ್ ಮಾಡ್ತೀವಿ ಸಪೋಸ್ ಅವನಿಗೆ ಮೋರ್ ದನ್ 1.6 cc ಕಾರ್ ಕೊಡ್ತಾ ಇದ್ರೆ 2400 ಪರ್ ಮಂತ್ ಅನ್ನ ನಾವು ಟ್ಯಾಕ್ಸ್ ಮಾಡ್ತೀವಿ ಡ್ರೈವರ್ ಏನಾದ್ರೂ ಕೊಡ್ತಾ ಇದ್ರೆ ಅಡಿಷನಲ್ 900 ರುಪೀಸ್ ಪರ್ ಮಂತ್ ಅನ್ನ ಟ್ಯಾಕ್ಸ್ ಮಾಡ್ತೀವಿ ಇದು ಯಾವಾಗ ಕಾರ್ ಯಾರ್ದು ಕಂಪನಿ ಎಕ್ಸ್ಪೆನ್ಸಸ್ ಯಾರ್ದು ಕಂಪನಿ ಏನಕ್ಕೆ ಯೂಸ್ ಮಾಡಿದ್ದಾನೆ ಅಫಿಷಿಯಲ್ ಯೂಸ್ ಮಾಡಿದ್ದಾನೆ ಅರ್ಥ ಆಗ್ತಿದ್ಯಾ ಇದೇ ಪಾಯಿಂಟ್ ಎಕ್ಸಾಮ್ ಜಾಸ್ತಿ ಬರುತ್ತೆ ಓಕೆನಾ ಈಗ ಇದು ಗೊತ್ತಾಯ್ತಲ್ವಾ ನಿಮ್ಗೆ
ಗೊತ್ತಾಯ್ತಾ ಇಲ್ವಾ? ಗೊತ್ತಾಯ್ತು. ಈಗ ಸಪೋಸ್ ಕಾರು ಅವನು ಬರೀ ಪರ್ಸನಲ್ ಗೆ ಯೂಸ್ ಮಾಡಿದಾನೆ, ಅಫಿಷಿಯಲ್ ಪರ್ಪಸ್ ಗೆ ಯೂಸ್ ಮಾಡಿಲ್ಲ, ಆವಾಗ ನಾವೇನ್ ಮಾಡ್ತೀವಿ ಅಂದ್ರೆ ಟೋಟಲ್ ರನ್ನಿಂಗ್ ಎಕ್ಸ್ಪೆನ್ಸಸ್ ಎಷ್ಟ್ ಆಗಿದೆ ಕಾರಲ್ಲಿ, ಪೆಟ್ರೋಲ್ ಡೀಸೆಲ್ ಮೇಂಟೆನೆನ್ಸ್ ಎಲ್ಲ ಎಷ್ಟ್ ಆಗಿದೆ ಆ ಅಮೌಂಟ್, ಅದಕ್ಕೆ 10% ಕಾಸ್ಟ್ ಆಫ್ ಕಾರ್, ಆ ಕಾರ್ ಬೆಲೆ ಎಷ್ಟಿದೆ ಅದರ ಮೇಲೆ 10% ಅಷ್ಟು ಡಿಪ್ರಿಸಿಯೇಷನ್ ಅಂತಾನೆ ಕರಿತೀವಿ. ಓಕೆನಾ? ಆ ಅಮೌಂಟ್ ಅನ್ನ ಆಡ್ ಮಾಡಿದ್ರೆ ಬರೋದನ್ನ ಟ್ಯಾಕ್ಸಬಲ್ ಪರ್ಪಸಿಟ್ ಅಂತ ಹೇಳ್ತೀವಿ. ಅರ್ಥ ಆಗ್ತಿದ್ಯಾ? ಇಲ್ಲಿ 1800 ರುಪೀಸ್ ಸ್ಮಾಲ್ ಕಾರ್ಗೆ ಪ್ಲಸ್ 900 ಇದು ಟ್ಯಾಕ್ಸಬಲ್ ಆಗುತ್ತೆ. ಬಿಗ್ ಕಾರ್ ಏನಾದ್ರೂ ಕೊಟ್ಟಿದ್ರೆ 2400 ಪ್ಲಸ್ 900 ಡ್ರೈವರ್ ಕೊಟ್ಟಿದ್ರೆ ಅದು ಟ್ಯಾಕ್ಸಬಲ್ ಆಗುತ್ತೆ. ಇದು ಯಾವಾಗ ಇಫ್ ದ ಕಾರ್ ಈಸ್ ಓನ್ ಬೈ ಎಂಪ್ಲಾಯರ್, ಎಕ್ಸ್ಪೆನ್ಸಸ್ ಆರ್ ಆಲ್ಸೋ ಪೇಡ್ ಬೈ ಎಂಪ್ಲಾಯರ್, ಇಫ್ ಇಟ್ ಈಸ್ ಯೂಸ್ ಫಾರ್ ಅಫಿಷಿಯಲ್ ಪರ್ಪಸ್ ನಿಲ್, ಇಫ್ ಇಟ್ ಈಸ್ ಯೂಸ್ ಫಾರ್ ಬೋತ್ ದ ಪರ್ಪಸಸ್ ಸ್ಮಾಲ್ ಕಾರ್ ಅಂಡ್ ಬಿಗ್ ಕಾರ್ ಕ್ಲಾಸಿಫಿಕೇಶನ್, ಅಂಡ್ ಇಫ್ ದ ಕಾರ್ ಈಸ್ ಯೂಸ್ ಓನ್ಲಿ ಫಾರ್ ಪರ್ಸನಲ್ ಯೂಸ್ then the running and maintenance expenses plus 10% cost of car should be added and the total amount will be taxable perquisite of car. ಅರ್ಥ ಆಯ್ತಾ? ಇದು ಒನ್ ಪಾರ್ಟ್ ಆಯ್ತು. ಈಗ ಸರ್, ಇಫ್ ದ ಎಕ್ಸ್ಪೆನ್ಸಸ್ ಆರ್ ಮೆಟ್ ಬೈ ಎಂಪ್ಲಾಯಿ, ಎಕ್ಸ್ಪೆನ್ಸಸ್ ಆರ್ ಮೆಟ್ ಬೈ ಎಂಪ್ಲಾಯಿ, ಎಂಪ್ಲಾಯಿ ಎಕ್ಸ್ಪೆನ್ಸಸ್ ಆಗಿದೆ, ಕಾರ್ ಯಾರ್ದು? ಕಂಪನಿ. ಎಕ್ಸ್ಪೆನ್ಸಸ್ ಯಾರು ಕೊಟ್ಟಿರೋದು? ಎಂಪ್ಲಾಯಿ. ಹೌದಾ? ಅವನ್ ಅಫಿಷಿಯಲ್ ಪರ್ಪಸ್ ಯೂಸ್ ಮಾಡಿದ್ರೆ ನೋ ಪ್ರಾಬ್ಲಮ್, ಅವನ್ ದುಡ್ಡಲ್ಲಿ ಅವ್ನ ಏನಾದ್ರೂ ಮಾಡ್ಕೊಳ್ಳಿ ಅಂತ ಹೇಳ್ಬೋದು. ಪರ್ಸನಲ್ ಯೂಸ್ ಮಾಡಿದ್ರೆ ದುಡ್ಡು ಅವಂದೆ, ಓಕೆ ನೋ ಪ್ರಾಬ್ಲಮ್ ಅಂತ ಹೇಳ್ಬೋದು. ಆದ್ರೆ ಅವನ್ ಅಫಿಷಿಯಲ್ ಗೂ ಯೂಸ್ ಮಾಡಿ, ಪರ್ಸನಲ್ ಗೂ ಯೂಸ್ ಮಾಡಿ, ಓಕೆನಾ, ಕಂಪನಿಯಿಂದ ಏನಾದ್ರೂ ದುಡ್ಡು ಕೇಳಿದ್ರೆ ಎಕ್ಸ್ಪೆನ್ಸಸ್ ಯಾರ್ದು? ಎಂಪ್ಲಾಯಿ ಇದೆ ಇಲ್ಲ ಅಂತ ಹೇಳ್ತಿಲ್ಲ, ಬಟ್ ಆಮೇಲೆ ಏನ್ ಮಾಡ್ತಾನೆ? ಸರ್ ಇಷ್ಟು ಖರ್ಚಾಗಿದೆ ದುಡ್ಡು ಕೊಡಿ ಅಂತ ಹೇಳ್ತಾನೆ ಎಂಪ್ಲಾಯರ್ಗೆ. ಅರ್ಥ ಆಗ್ತಿದೆ? ಕಾರ್ ಕೊಟ್ಬಿಟ್ಟು ನೀನ್ ಎಷ್ಟಾದ್ರೂ ಪೆಟ್ರೋಲ್ ಹಾಕ್ಸ್ಕೊಂಡು ಓಡ್ಸಪ್ಪ ನನ್ನ ದುಡ್ಡು ಕೇಳ್ಬೇಡ ಅಂತ ಹೇಳಿದ್ರೆ ನೋ ಪ್ರಾಬ್ಲಮ್. ಬಟ್ ಸುಮ್ನೆ ಬಿಡ್ತಾನೆ ಎಂಪ್ಲಾಯಿ, ಸ್ವಾಮಿ ಕಾರ್ ನೀವೇ ಕೊಟ್ಟಿರೋದು ಇಲ್ಲ ಅಂತ ಹೇಳ್ತಾ ಇಲ್ಲ, ಅದಕ್ಕೆ ಪೆಟ್ರೋಲ್ ಡೀಸೆಲ್ ಏನೇನಿದೆ ಆಯಿಲ್ ಮೇಂಟೆನೆನ್ಸ್ ರಿಪೇರಿ ಅವೆಲ್ಲ ಯಾರು? ನಾನೇ ಕೊಡ್ತಾ ಇದ್ದೀನಿ ನೋಡಿ, ಅಫಿಷಿಯಲ್ ಇಷ್ಟು ಯೂಸ್ ಮಾಡಿದ್ದೀನಿ ದುಡ್ಡು ಕೊಡ್ರಿ ಅಂತ ಹೇಳ್ತಾನೆ ಎಂಪ್ಲಾಯಿ. ಅರ್ಥ ಆಗ್ತಿದ್ಯಾ? ಆವಾಗ ನಾವೇನ್ ಮಾಡ್ತೀವಿ ಅಂದ್ರೆ ಇದು ಅಳಿಸ್ಲಾ, ಇದು ಗೊತ್ತಾಯ್ತಲ್ವ ಇದು ಪರ್ಸನಲ್. ಈಗ ಇದು ಇಫ್ ದ ಕಾರ್ ಈಸ್ ಯೂಸ್ ಫಾರ್ ಬೋತ್ ಅಫಿಷಿಯಲ್ ಅಂಡ್ ಪರ್ಸನಲ್ ಪರ್ಪಸ್ ಯೂಸ್ ಮಾಡಿದ್ರೆ, ಅಫಿಷಿಯಲ್ ಗೆ ಪರ್ಸನಲ್ ಗೆ ಯೂಸ್ ಮಾಡಿದ್ರೆ, ಸ್ಮಾಲ್ ಕಾರ್, ಸ್ಮಾಲ್ ಕಾರ್ ಗೆ ಇದಲ್ವಾ ಸ್ಮಾಲ್ ಕಾರ್, 1.66 ಕಾರ್ ಆದ್ರೆ 600 ಪರ್ ಮಂತ್ ಪ್ಲಸ್ ಡ್ರೈವರ್ ಕೊಟ್ಟಿದ್ರೆ 900 ಪರ್ ಮಂತ್ ಆಡ್ ಮಾಡಿ. ಇಫ್ ಇಟ್ ಈಸ್ ಎ ಬಿಗ್ ಕಾರ್ 900 ಪರ್ ಮಂತ್ ಪ್ಲಸ್ ಇಫ್ ಡ್ರೈವರ್ ಈಸ್ ಪ್ರೊವೈಡೆಡ್ 900 ಪರ್ ಮಂತ್ ಆಡ್. ಅರ್ಥ ಆಗ್ತಿದ್ಯಾ? ಡ್ರೈವರ್ ಕೊಟ್ಟಿಲ್ಲ ಅಂದ್ರೆ ಓನ್ಲಿ 600 ಇಫ್ ಇಟ್ ಈಸ್ ಎ ಸ್ಮಾಲ್ ಕಾರ್, 900 ಇಫ್ ಇಟ್ ಈಸ್ ಎ ಬಿಗ್ ಕಾರ್. 600 900 ಯಾವಾಗ ಬರುತ್ತೆ? ಕಾರ್ ಕಂಪನಿದು, ಎಕ್ಸ್ಪೆನ್ಸಸ್ ಎಂಪ್ಲಾಯಿ. ಅಂತ ಕಾರ್ ನ ಅವ್ರ ಅಫಿಷಿಯಲ್ ಗು ಪರ್ಸನಲ್ ಗು ಎರಡಕ್ಕೂ ಯೂಸ್ ಮಾಡಿದ್ರೆ ಮಾತ್ರ ಈ ರೂಲ್ಸ್ ಬರುತ್ತೆ. ಎಲ್ರಿಗೂ ಕ್ಲಿಯರ್ ಆಯ್ತಾ? ಪಕ್ಕಾ ಆಯ್ತಾ? 100%. ಓಕೆ, ಈಗ ಇನ್ನೂ ಒಂದು ಕಾನ್ಸೆಪ್ಟ್ ಇದೆ ಕಾರ್. ಓಕೆನಾ? ಇಫ್ ಕಾರ್ ಈಸ್ ಓನ್ಡ್ ಬೈ ಎಂಪ್ಲಾಯಿ, ಏನಿದು ಕಾರ್ ಈಸ್ ಓನ್ಡ್ ಬೈ ಎಂಪ್ಲಾಯಿ, ಕಾರ್ ಯಾರ್ದಪ್ಪ? ಎಂಪ್ಲಾಯಿ. ಎಕ್ಸ್ಪೆನ್ಸಸ್ ಯಾರ್ದಂತೆ? ಎಂಪ್ಲಾಯಿ, ಎಂಪ್ಲಾಯರ್ದು. ಇಫ್ ಕಾರ್ ಈಸ್ ಓನ್ಡ್ ಬೈ ಎಂಪ್ಲಾಯಿ, ಎಕ್ಸ್ಪೆನ್ಸಸ್ ಆರ್ ಪೇಡ್ ಬೈ ಎಂಪ್ಲಾಯರ್. ಇದ್ ನೋಡಿ ಹೆಂಗಿದೆ ಕತೆ. ಕಾರ್ ಯಾರ್ದು? ಎಂಪ್ಲಾಯಿ, ಎಂಪ್ಲಾಯಿ. ಎಕ್ಸ್ಪೆನ್ಸಸ್ ಯಾರು ಕೊಡ್ತಾ ಇರೋದು? ಎಂಪ್ಲಾಯರ್. ಆವಾಗ ಏನ್ ಮಾಡೋದು? ಆವಾಗ ಇಫ್ ದ ಕಾರ್ ಈಸ್ ಯೂಸ್ ಫಾರ್ ಬೋತ್ ಅಫಿಷಿಯಲ್ ಅಂಡ್ ಪರ್ಸನಲ್ ಯೂಸ್ ಆಗಿದ್ರೆ, ಅಫಿಷಿಯಲ್ ಅಂಡ್ ಪರ್ಸನಲ್ ಯೂಸ್ ಆಗಿದ್ರೆ, ಆಗ 1800 ಪರ್ ಮಂತ್ ಫಾರ್ ಸ್ಮಾಲ್ ಕಾರ್. ಓಕೆನಾ? 2400 ಪರ್ ಮಂತ್ ಇಫ್ ಇಟ್ ಈಸ್ ಎ ಬಿಗ್ ಕಾರ್. ಸೇಮ್. ಯಾಕೆ ಅಂತ ಹೇಳಿದ್ರೆ ಎಕ್ಸ್ಪೆನ್ಸಸ್ ಯಾರು ಕೊಡ್ತಾರ? ಕಂಪನಿ ಕೊಡ್ತಾರೆ. ಅದಕ್ಕೆ ಅರ್ಥ ಆಗ್ತಿದ್ಯಾ? ಕಾರ್ ಒಂದೇ ಆಗಿರ್ಬೋದು ಬಾಸ್, ಎಕ್ಸ್ಪೆನ್ಸಸ್ ಯಾರು ಕೊಡ್ತಾ ಇರೋದು? ಕಂಪನಿ.
ಹೌದಾ ಇಲ್ಲ? ಕಾರ್ ಇಟ್ಕೊಂಡ್ಬಿಟ್ಟು ಪೆಟ್ರೋಲ್ ಚೆನ್ನಾಗಿ ಹಾಕಿಸ್ಕೊಂಡ್ಬಿಟ್ಟು ನೀನ್ ಪರ್ಸನಲ್ ಯೂಸ್ ಮಾಡ್ಬಿಟ್ರೆ ಆಮೇಲೆ ನೀನ್ ಹೇಳ್ತೀಯ ಸರ್ ಅಫಿಷಿಯಲ್ಗೂ ಯೂಸ್ ಮಾಡಿದ್ದೀನಿ ಸರ್. ಅವಾಗ ನಾವು ಎಲ್ಲ ಕೊಂಡು ಇನ್ವೆಸ್ಟಿಗೇಟ್ ಮಾಡಕ್ ಆಗಲ್ಲ, ಹೌದಾ? ಇಂಟ್ರೋಗೇಟ್ ಮಾಡಕ್ ಆಗಲ್ಲ. ಕರೆಕ್ಟ್ ಆಗಿ ಹೇಳೋ, ನಿನ್ನೆ ಎಲ್ಲೋಗಿದ್ದೆ, ಮೊನ್ನೆ ಎಲ್ಲೋಗಿದ್ದೆ, ಹೌದಾ? ಓ ಎಷ್ಟು ವೋಟ್ ಇದೆ ಬರ್ಕೊ, ಇವೆಲ್ಲ ಮಾಡಕ್ ಆಗಲ್ಲ ಕಂಪನಿಯವರು. ಹೌದು ತಾನೆ? ಅದಕ್ಕೆ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಏನ್ ಹೇಳುತ್ತೆ, ನೀವೇನು ರಿಪೋರ್ಟ್ ಏನ್ ಕೊಡಕ್ ಹೋಗ್ಬಿಟ್ರಪ್ಪ, ಟೆಲ್ ಮಿ ಇಫ್ ಯುವರ್ ಕಾರ್ ಈಸ್ ಎಂಪ್ಲಾಯೀಸ್, ಹೌ ಮಚ್ ಎಕ್ಸ್ಪೆನ್ಸಸ್ ಈಸ್ ಪೇಡ್ ಬೈ ಎಂಪ್ಲಾಯರ್. ವಿ ಡೋಂಟ್ ಆಸ್ಕ್ ಇವನ್ ದಟ್ ಆಲ್ಸೋ. ಬಟ್ ಇಫ್ ದ ಎಂಪ್ಲಾಯಿ ಈಸ್ ಯೂಸಿಂಗ್ ಸಚ್ ಕಾರ್ ಫಾರ್ ಪರ್ಸನಲ್ ಅಂಡ್ ಅಫಿಷಿಯಲ್ ಬೋತ್, ಅಂಡ್ ಇಫ್ ಎಕ್ಸ್ಪೆನ್ಸಸ್ ಆರ್ ಪೇಡ್ ಬೈ ಕಂಪನಿ ದೋ ದ ಕಾರ್ ಈಸ್ ಓನ್ ಬೈ ಎಂಪ್ಲಾಯಿ, ಟ್ಯಾಕ್ಸಬಲ್ ಆಸ್ ಪರ್ ದಿಸ್. ಅರ್ಥ ಆಗ್ತಿದ್ಯಾ? ಪಕ್ಕನಾ? ಸಪೋಸ್ ಡ್ರೈವರ್ ಕೊಟ್ಟಿದ್ರೆ ಏನ್ ಮಾಡ್ತೀವಿ? 900 ಪರ್ ಮಂತ್ ಆಡ್. ಸರ್ ಇಷ್ಟೇ ಸರ್, ಇನ್ನೇನು? ಓಕೆನಾ? ಇದು ಅರ್ಥ ಆಯ್ತಾ? ಇವಾಗ ಈ ಎಂಪ್ಲಾಯರ್ ಮೋಟರ್ ಕಾರ್ ಮೇಲೆ, ರೆಂಟ್ ಫ್ರೀ ಅಕಾಮಿಡೇಶನ್ ಮೇಲೆ, ಪ್ರಾವಿಡೆಂಟ್ ಫಂಡ್ ಮೇಲೆ, ಒಂದಷ್ಟು ಅಲೋಯನ್ಸಸ್ ಮೇಲೆ ಒಂದು ಪ್ರಾಬ್ಲಮ್ ಮಾಡೋಣ, ಆಮೇಲಿಂದ ಮುಂದಕ್ಕೆ ಹೋಗೋಣ. ಓಕೆನಾ? ಅವಾಗ ಕಾನ್ಸೆಪ್ಟ್ ಕ್ಲೀನ್ ಆಗಿ ಅರ್ಥ ಆಗುತ್ತೆ.